ಋಗ್ವೇದ ಸಂಹಿತಾ ಮನ್ಯು ಸೂಕ್ತಂ ಮಂಡಲ 10 ಸೂಕ್ತ 84 ಪ್ರಸ್ತಾವನೆ. ತ್ವಯಾಮನ್ಯೋ ಎಂಬ ಈ ಸೂಕ್ತವು 6ನೇ ಅನುವಾಕದಲ್ಲಿ 16ನೇ ಸೂಕ್ತವು. ಇದರಲ್ಲಿ 7 ಋಕ್ಕುಗಳಿರುವವು. ಹಿಂದಿನ ಸೂಕ್ತದಂತೆಯೇ ಈ ಸೂಕ್ತಕ್ಕೆ ಋಷಿ ದೇವತೆಗಳು. ಈ ಸೂಕ್ತದಲ್ಲಿನ 3 ಋಕ್ಕುಗಳು ತಿಷ್ಟುಪ್ ಛಂದಸ್ಕವು, ಮುಂದಿನ 4 ಋಕ್ಕುಗಳು ಜಗತಿ ಛಂದಸ್ಕವು. ಅನುಕ್ರಮಣಿಕೆಯಲ್ಲಿ ತ್ವಯಾಮನ್ಯೋ ಚತುರ್ಜಗತ್ಯಂತಂ ಎಂದು ಹೇಳಿರುವುದು. ಅಜಿರ ಎಂಬ ಹೆಸರಿನ ಏಕಾಹೇಷ್ಟಿಯಲ್ಲಿ ಈ ಸೂಕ್ತವನ್ನು ಮರುತ್ವತೀಯ ಶಸ್ತ್ರಮಂತ್ರಗಳಲ್ಲಿ ನಿವಿದ್ಧಾನ ಸೂಕ್ತವನ್ನಾಗಿ ಪಠಿಸಬೇಕೆಂದು ನಿರ್ದಿಷ್ಟವಾದ ಅಶ್ವಲಾಯನ ಶೌತ ಸೂತ್ರದಲ್ಲಿ ವಿವರಿಸಲಾಗಿದೆ. ವಿನುತ್ಯಭಿಭೂತಿ ವಜ್ರ ಎಂಬ ಏಕಾಹೇಷ್ಟಿಗಳಲ್ಲಿಯೂ ಈ 2 ಮನ್ಯುದೇವತಾಕವಾದ ಸೂಕ್ತಗಳನ್ನು ಪಠಿಸಬೇಕೆಂದು ಅಶ್ವಲಾಯನ ಶ್ರೋತ ಸೂತ್ರದಲ್ಲಿ ವಿವೃತವಾಗಿರುವುದು. ಮನ್ಯು ಸೂಕ್ತಂ ಮಂಡಲ 10 ಸೂಕ್ತ 84 ಮಂತ್ರ 1. ಮರುತ್ತುಗಳೊಡನೆ ಕೂಡಿದರೆ ಮನ್ಯುದೇವನೇ, ನಿನ್ನೊಡನೆ ಸಮಾನವಾದ ರಥವನ್ನು ಹತ್ತಿ ಹೋಗುತ್ತಿರುವವರು ದೋಷಯುಕ್ತರು, ಪ್ರಭಾವಯುತರು, ತೀಕ್ಷ್ಣವಾದ ಬಾಣಗಳುಳ್ಳವರು, ಆಯುಧಗಳನ್ನು ಹರಿತ ಮಾಡಿಕೊಳ್ಳುವವರು, ಯುದ್ಧ ಕರ್ಮ ನೇತೃಗಳು ಆದ ದೇವತೆಗಳು ಅಗ್ನಿಯ ರೂಪವನ್ನು ಧರಿಸಿದವರಾಗಿ ನಮಗಭಿಮುಖವಾಗಿ ಬರಲಿ. ಎಲೈ ಮನ್ಯುದೇವನೇ, ನಿನ್ನ ಜೊತೆಯಲ್ಲಿ ಒಂದೇ ರಥದಲ್ಲಿ ಕುಳಿತು ಸಂತೋಷದಿಂದಿರುವವರು, ಯುದ್ಧಾರ್ಥವಾಗಿ ಹೊರಟಿರುವವರು ಆದ ನಮ್ಮ ಯುದ್ಧ ಭಟರು, ತಮ್ಮ ಎದುರಾಳಿಗಳಿಂದ ಸೋಲಿಸಲ್ಪಡದಿರುವವರು, ರೋಮಾಂಚಿತರಾಗಿ ತಮ್ಮ ಬಾಣಗಳನ್ನು ಮತ್ತು ಆಯುಧಗಳನ್ನು ಹರಿತ ಮಾಡುವವರು ಆಗಿ ಅಗ್ನಿಯಂತೆ ದಹನ ಅಥವಾ ವಿಧ್ವಂಸನ ಕರ್ಮದಲ್ಲಿ ನಿರತರಾಗಿಯೂ ಯುದ್ಧಾರ್ಥವಾಗಿ ಕವಚಗಳನ್ನು ಧರಿಸುವವರಾಗಿಯೂ ಯುದ್ಧ ಹೊರಡಲಿ ಎಂದು ನಿರುಕ್ತದ ಮುಖ್ಯ ಅಭಿಪ್ರಾಯವು. ಮಂತ್ರ 2. ಶತ್ರುನಾಶಕನಾದ ಎಲೈ ಮನ್ಯುದೇವನೇ, ಅಗ್ನಿಯಂತೆ ಪ್ರಕಾಶಯುತನಾಗಿ ಶತ್ರುಗಳನ್ನು ಪ್ರತಿಭಟಿಸಿ ಸೋಲಿಸು. ನಮ್ಮಲ್ಲಿಗೆ ಕರೆಯಲ್ಪಟ್ಟೊಡನೆಯೇ ಸೇನಾಧಿಪತಿಯಂತೆ ನಮ್ಮಲ್ಲಿಗೆ ಬಾ. ಶತ್ರುಗಳನ್ನು ನಾಶಪಡಿಸಿ ಅವರ ಧನವನ್ನು ನಮಗೆ ಹಂಚು. ನಮ್ಮಲ್ಲಿ ಶಕ್ತಿಯನ್ನು ಉತ್ಪನ್ನ ಮಾಡುತ್ತಾ ಅವರನ್ನು ಓಡಿಸಿ ನಾಶಪಡಿಸು. ಉಗ್ರಂತೆ ಪಾಜೋ ನನ್ವಾರು ರುದ್ರೇ ಅಸೀವ ಸಂನಯಸಯೇಕ ಜತ್ವಂ ಏಕೋ ಬಹುನಾಮ ಸಿಮನ್ಯ ಪೀಡಿತೋ ವಿಸಂ ವಿಸಂ ಯುಧಜೇ ಸಂಸೀ ಸಾಧಿ ಅಗ್ರತ್ತ ಋತ್ವಜಾ ಯುಜಾ ಭಯಂ ಜುಮಂತಂ ಘೋಷಂ ವಿಜಜಾಜ ಗೃಣ್ಮಹೇ. ಮಂತ್ರ 3. ಅಲೈ ಮನ್ಯುದೇವನೇ, ನಮ್ಮ ಹಿಂಸಕರಾದ ಶತ್ರುಗಳನ್ನು ಸೋಲಿ. ಅವರನ್ನು ಹಿಂಸಿಸುತ್ತಲೂ ನಾಶಪಡಿಸುತ್ತಲೂ ಅವರನ್ನು ಎದುರಿಸು. ನಿನ್ನ ಭಯಂಕರವಾದ ಬಲವನ್ನು ಯಾರು ತಾನೇ ಎದುರಿಸಬಲ್ಲರು? ಅದ್ವಿತೀಯನಾಗಿ ಉತ್ಪನ್ನನಾದ ಎಲೆ ಮನ್ಯುವೇ, ನೀನು ಪ್ರಭುವಾಗಿ ಎಲ್ಲರನ್ನೂ ನಿನ್ನ ವಶ ಮಾಡಿಕೊಳ್ಳುತ್ತೀಯೇ? ಮಂತ್ರ 4. ಎಲೈ ಮನ್ಯುದೇವನೇ, ನಮ್ಮಿಂದ ಸ್ತುತನಾದ ನೀನು ಒಬ್ಬನೇಕ ಶತ್ರುಗಳ ನಾಶಕ್ಕೆ ಸಮರ್ಥನಾಗಿದ್ದೀಯೇ? ನಮ್ಮ ಎಲ್ಲ ಶತ್ರು ಜನರೊಡನೆಯೂ ಯುದ್ಧ ಮಾಡಲು ನಮಗೆ ಉತ್ತೇಜನವನ್ನು ಕೊಡು. ಅಕುಂಠಿತವಾದ ಪ್ರಭೆಯುಳ್ಳ ಎಲೈ ಮನ್ಯುವೇ, ನಿನ್ನೊಡನೆ ಸೇರಿ ನಾವು ಕಾಂತಿಯುತವಾದ ಯುದ್ಧ ಘೋಷವನ್ನು ನಮ್ಮ ಜಯಸಿದ್ಧಿಗಾಗಿ ಮಾಡುತ್ತೇವೆ. ಮಂತ್ರ 5. ಅಲೈ ಮನ್ಯುದೇವನೇ, ಇಂದ್ರನಂತೆ ವಿಜಯಿಯೂ ನಿಂದಾರಹಿತನೂ ಆದ ನೀನು ಈ ಯಜ್ಞದಲ್ಲಿ ನಮಗೆ ಪೂರ್ಣವಾದ ರಕ್ಷಕನಾಗಿರು. ಶತ್ರುನಾಶಕನಾದ ಅಲೈ ಮನ್ಯುತಕರವಾದ ಸ್ತೋತ್ರವನ್ನ ನಾವು ಪಠಿಸುತ್ತೇವೆ. ಯಾವ ಸ್ತುತಿಯಿಂದ ನೀನು ಪುಷ್ಟಿಯನ್ನು ಹೊಂದುವೆಯೋ ಉತ್ತೇಜಕವಾದ ಅದೇ ಸ್ತುತಿಯನ್ನು ನಾವು ಅರಿತಿದ್ದೇವೆ. ಮಂತ್ರ 6. ವಜ್ರದಂತೆ ಕಠಿಣನೂ ಬಾಣದಂತೆ ಹಿಂಸಕನೂ ಶತ್ರುನಾಶಕನೂ ಆದ ಎಲೈ ಮನ್ಯುವೇ, ಶತ್ರು ಪರಾಭವದೊಡನೆ ಹುಟ್ಟಿದ ನೀನು
ಪ್ರಶಸ್ಯವಾದ ಬಲವನ್ನು ಧರಿಸಿದ್ದೀಯೇ? ಯುದ್ಧವು ಪ್ರಾಪ್ತವಾದಾಗ ಅನೇಕ ಬಾರಿ ಕರೆಯಲ್ಪಡುವ ಎಲೈ ಮನ್ಯುದೇವನೇ, ಯುದ್ಧ ಕರ್ಮದೊಡನಿರುವ ನಮ್ಮಲ್ಲಿ ಪ್ರೀತಿಯುತನಾಗಿರು. ಮಂತ್ರ 7. ವರುಣನು ಮನ್ಯುವು ನಮಗೆ ವಿಭಕ್ತವಲ್ಲದುದು ಎರಡು ವಿಧವಾದುದು ಆದ ಧನವನ್ನು ನಮ್ಮ ಸ್ವಂತಕ್ಕೆ ಸೇರುವಂತೆ ಒದಗಿಸಲಿ. ಹೃದಯಗಳಲ್ಲಿ ಭೀತಿಯನ್ನು ಹೊಂದಿರುವ ನಮ್ಮ ಶತ್ರುಗಳು ನಮ್ಮಿಂದ ಸೋಲಿಸಲ್ಪಟ್ಟವರಾಗಿ ನಮ್ಮಿಂದ ನಾಶ ಹೊಂದಲಿ. ಋಗ್ವೇದ